ಸಂಜೆಯಿಂದ ಸುರಿದ ಮಳೆಗೆ ಬೆಂಗಳೂರು ಒಂದ್ ರೀತಿ ಥಂಡ ಹೊಡೆದಿದೆ. ಸಂಜೆಯಿಂದ ನಿರಂತರವಾಗಿ ಬಂದಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳು ಕೆರೆಯಂತಾಗಿದೆ. ಕಡೆ ಭಾರಿ ಮಳೆಯಾಗ್ತಾ ಇದ್ದು ಇದೀಗ ಕೆರೆಯಂತಾಗಿದೆ ರಸ್ತೆಗಳೆಲ್ಲವೂ ಕೂಡ. ಶೇಷಾದ್ರಿಪುರಂ ಹೊಸೂರು ರಸ್ತೆ, ನಾಯಂಡನಹಳ್ಳಿ ಹೆಸರುಘಟ್ಟ, ಬನ್ನೇರ್ಘಟ್ಟ ರಸ್ತೆ, ಹರಳೂರು ಜಂಕ್ಷನ್ ಸೇರಿ ವಿಜಯನಗರದಲ್ಲೂ ಮಳೆಯ ಅವಾಂತರ ಒಂದಲ್ಲ ಎರಡಲ್ಲ. ಮಳೆಯಿಂದಾಗಿ ವಾಹನ ಸಂಚಾರ ಅಸ್ತವ್ಯಸ್ತ. ಬಿ ಕಾರಲ್ಲಿ ಬೇರೆ ಮಳೆ ಬಂದಿದ್ರಿಂದ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂಥವ್ರು, ಅದರಲ್ಲೂ ಸೋಮವಾರ ಬೇರೆ ವೀಕೆಂಡ್ ಅಂದರೆ ವೀಕ್ಡೇಸ್ ಶುರುವಾಗಿದೆ ಇವತ್ತಿನಿಂದ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದವ್ರು ಪಜಿತಿ ಬೇಡವಲ್ಲ ಕಾರು ಬೈಕ್ಗಳಲ್ಲಿ ಹೋಗ್ತಾ ಇದ್ದಂಥವ್ರದ್ದು. ಇದೀಗ ನಗರದ ಹಲವು ಕಡೆ ಭಾರಿ ಮಳೆಯಾಗಿದ್ದು ರಸ್ತೆಗಳ ಮೇಲೆಲ್ಲ ನೀರು ನೀರು, ವೆಹಿಕಲ್ಗಳು ಗಮನಿಸ್ತಾ ಇದ್ದೀರಿ ನಿಧಾನವಾಗಿ ಹೋಗ್ತಾ ಇದ್ದಾರೆ. ಇವೆಲ್ಲವೂ ರಸ್ತೆ ಮೇಲೆ ನಿಂತಿರುವಂತಹ ನೀರಿದು, ಯಾವುದೋ ಕೆರೆನೋ ಮತ್ತೊಂದೋ ಮಗದೊಂದೋ ಅಲ್ಲ. ಬೆಂಗಳೂರಿನಲ್ಲಿ ನೋಡಿ ಮುಂಗಾರು ಆರಂಭ ಆದಕ್ಕೆ ಶುರುವಾಗಲಿಲ್ಲ, ಮುಂಗಾರು ಇನ್ನೇನು ಮುಗಿತಾ ಇದೆ ಅನ್ನುವಷ್ಟರಲ್ಲಿ ಮಳೆ ಶುರುವಾಗಿದೆ ಬೆಂಗಳೂರಿನಲ್ಲಿ. ಬೆಂಗಳೂರಿಗೆಲ್ಲ ಮಳೆ ಬೇಕಾಗಿರೋದು ಬೇರೆ ಕಡೆಗೆ, ಆದರೆ ಮಳೆ ಬೆಂಗಳೂರಿನ ಜನರನ್ನ ಇವತ್ತು ಒಂದು ರೀತಿ ಹೈರಾಣ ಆಗಿಸ್ಬಿಟ್ಟಿದೆ. ನಗರದ ಹಲವು ಕಡೆ ಮಳೆಗೆ ಭಾರಿ ಅವಾಂತರಗಳು, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ. ಅದರಲ್ಲೂ ಸಂಜೆ ಮನೆಗೆ ಹೋಗುವಂತಹ ಸಮಯದಲ್ಲಿ ಮಳೆ ಆಗಿದ್ದರಿಂದ ತುಂಬ ಜನ ರಸ್ತೆಯಲ್ಲೇ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಕೆಸರು ಕೆಸರು ನೀರು, ಅದ್ರ ನಡುವೆನೇ ಹೋಗಬೇಕು. ಅದರಲ್ಲೂ ಈ ಟೂ ವೀಲರಲ್ಲಿ ಓಡಾಡ್ತಾ ಇದ್ದಂಥವ್ರು, ಫೋರ್ ವೀಲರು ಅಂದರೆ ಓನ್ ವೆಹಿಕಲ್ಸ್ ತರುವಂಥವ್ರ ಕತೆ ದೇವರಿಗೆ ಪ್ರೀತಿ ಅನ್ನೋಂಗಾಗಿತ್ತು. ಇದು ಇವತ್ತು ಬೆಂಗಳೂರಿನಲ್ಲಿ ಸಂಜೆಯಿಂದಲೂ ಕೂಡ ಏನು ಸಂಜೆ ನಾಲ್ಕು ನಾಲ್ಕು ಕಾಲಿ ಹಿಡಿದಂತಹ ಮಳೆ ಬಿಡಲೇ ಇಲ್ಲ. ಎಂಟೆಂಟೂವರೆ ಒಂಬತ್ತು ಗಂಟೆ ಆದರೂ ಕೂಡ ಮಳೆ ನಿಲ್ಲಿಲ್ಲ. ಒಂಬತ್ತುವರೆ ನಂತರ ಸ್ವಲ್ಪ ತಣ್ಣಗಾಯಿತು ಮಳೆ. ಇದು ಬೆಂಗಳೂರಿನಲ್ಲಿ ಸದ್ಯದ ಚಿತ್ರಣ ಹೀಗಿದೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ಮಳೆ ಬಗ್ಗೆ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಸದ್ಯ ಯಾವ ಜಾಗದಲ್ಲಿದ್ದೀರಿ? ಮಳೆ ಈಗಲಾದ್ರೂ ಕಡಿಮೆ ಆಯ್ತಾ? ಅವಾಂತರ ಅಲ್ಲ, ಆಗಿರೋ ಅವಾಂತರ ಪರಿಸ್ಥಿತಿ ಹೇಗಿದೆ ಮಳೆಯಿಂದ ರಾಘು? ಅಂಡರ್ ಪಾಸ್ ಏನಿದೆ, ಅಂಡರ್ ಪಾಸ್ ನ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ರಿ, ಗಮನಿಸ್ತಾ ಇದ್ರಿ. ಮಳೆ ನಿಂತಿದೆ, ಬಟ್ ಮಳೆ ಬಿದ್ದಂತ ಸಂದರ್ಭದಲ್ಲಿ ಇದ್ದಂತ ನೀರಿನ ಪ್ರಮಾಣ ಮಾತ್ರ ಈ ಭಾಗದಲ್ಲಿ ಕಡಿಮೆ ಆಗ್ತಾ ಇಲ್ಲ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಪ್ರಮಾಣ ಮಾತ್ರ ಈ ಭಾಗದಲ್ಲಿ ಕಡಿಮೆ ಆಗ್ತಾ ಇಲ್ಲ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಕೆರೆ ಅಥವಾ ಪ್ರದೇಶ ನೆನಪಿರ್ಬೋದು, ಈ ಹಿಂದೆ ಒಮ್ಮೆ ಇದೇ ಶಿವಾನಂದ ಸರ್ಕಲ್ ಅಲ್ಲಿ ದೊಡ್ಡ ಮಟ್ಟದ ಹೊಸದಾಗಿ ಹಾಕಿದಂತ ರಸ್ತೆ ಸಂಪೂರ್ಣವಾಗಿ ಇದೇ ರೀತಿ ಮಳೆಗೆ ಕೊಚ್ಚು ಹೋಗಿತ್ತು. ಕಾರಣ ಇಲ್ಲಿ ಸರಿಯಾಗಿ ರಾಜ ಕಾಲುವೆಗಳು ಇರ್ಲಿಲ್ಲ, ರಾಜ ಕಾಲುವೆಯನ್ನು ಸರಿಪಡಿಸಿರ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಪ್ರಮಾಣದ ನೀರು ಆ ಹಿಂದೆ ಕೂಡ ಶೇಖರಣೆ ಆಗಿತ್ತು. ಈಗ ರಾಜ ಕಾಲುವೆ ಸರಿಪಡಿಸಿದ್ರು ಕೂಡ ಅದನ್ನ ಕಂಪ್ಲೀಟ್ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ರಿ ವಿದ್ಯಾ, ಕಂಪ್ಲೀಟ್ ಆಗಿ ಈ ಶಿವಾನಂದ ಅಂಡರ್ ಪಾಸ್ ಏನಿದೆ ಅದ್ರ ಅಂಡರ್ ಪಾಸ್ ನ ಕೆಳಭಾಗದಲ್ಲಿ ಕಂಪ್ಲೀಟ್ ಆಗಿ ನೀರ್ ನಿಂತಿದೆ. ವಾಹನ ಸವಾರರು ಯಾವುದೇ ಕಾರಣಕ್ಕೂ ಇಲ್ಲಿ ಸಂಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ಆಯ ತಪ್ಪಿದ್ರು ಅವರು ಕಂಪ್ಲೀಟ್ ಆಗಿ ನೀರಿನ ಒಳಭಾಗಕ್ಕೆ ಬೀಳ್ತಾರೆ. ಜೊತೆಗೆ ಅಲ್ಲಿಂದ ವಾಹನಗಳನ್ನ ತೆಗೆಯುವಂತದ್ದು ಕೂಡ ಬಹಳ ಸವಾಲಿನ ಕೆಲಸ. ಮತ್ತೊಂದ್ ಕಡೆ ಇನ್ನು ನೀರು ಬರ್ತಾ ಇರುವಂತಹ ಆ ಪ್ರಮಾಣವನ್ನ ಸಹ ನೋಡ್ತಾ ಇರ್ಬೋದು. ಆ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ಸಹ ನಾನು ನಿಮ್ಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಗಮನಿಸ್ತಾ ಇದ್ರಿ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಈಗ ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಪಕ್ಕದಲ್ಲೇ ಇರುವಂತಹ ಒಂದು ಇದರ ಕೆಳಭಾಗ ಅಂದ್ರೆ ಸ್ಟೀಲ್ ಬ್ರಿಡ್ಜ್ ಏನ್ ನಿರ್ಮಾಣ ಆಗಿದೆ, ಈ ಸ್ಟೀಲ್ ಬ್ರಿಡ್ಜ್ ನ ಕೆಳಭಾಗದಲ್ಲಿ ಒಂದು ರಾಜ ಕಾಲುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಆ ರಾಜ ಕಾಲುವೆ ಕಂಪ್ಲೀಟ್ ಆಗದೆ ಇರುವಂತ ಕಾರಣಕ್ಕಾಗಿ ಅಲ್ಲಿರುವಂತ ಊರುಗಳನ್ನ ಜೊತೆಗೆ ಅದನ್ನ ಸರಿಯಾಗಿ ಕಂಪ್ಲೀಟ್ ಮಾಡದೇ ಇರುವಂತ ಕಾರಣಕ್ಕಾಗಿ ಅಲ್ಲಿ ಅದರ ಮೇಲ್ಭಾಗದಿಂದ ನೀರು ದೊಡ್ಡ ಪ್ರಮಾಣದಲ್ಲಿ ಹರಿದು ಆಚೆ ಬರ್ತಾ ಇದೆ. ಅದನ್ನ ಸಹ ನೀವು ಗಮನಿಸಬಹುದು, ನೀರಿನ ಪ್ರಮಾಣ ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂತ ಹೇಳಿ. ಈ ಪರಿಸ್ಥಿತಿಯ ಪ್ರಮಾಣ ಸದ್ಯ ಈ ಭಾಗದಲ್ಲಿ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಡೀಟೇಲ್ಸ್ಗೆ. ಮಳೆಯಿಂದ ಆಗಿರುವ ಅವಾಂತರ ಬೆಂಗಳೂರಿನಲ್ಲಿ ಸಂಜೆಯಿಂದಲೂ ಕೂಡ ಸಾಲು ಸಾಲಲ್ಲಿ ಹೇಳ್ಬೋದು, ಒಂದು ಲಿಸ್ಟೇ ಸಿಗುತ್ತೆ ಆ ರೀತಿಯ ಪರಿಸ್ಥಿತಿ ಇದೆ.